ಆತನು ಈ ಒಂದು 2022ನೇ ವರ್ಷಕ್ಕೆ ನಮ್ಮನ್ನು ತಂದಿರಿಸಿದ್ದಾನೆ. ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ದೇವರು ಕೊಡುವ ಒಂದೊಂದು ದಿನ ಒಂದೊಂದು ವರ್ಷವನ್ನು ನಾವು ನೋಡುವುದಾದರೆ ಕೀರ್ತನೆಗಾರನು 90ನೇ ಕೀರ್ತನೆಯಲ್ಲಿ ಹೀಗೆ ಬರೀತಾನೆ, ಸಾವಿರ ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನ ದಿನದಂತೆ ರಾತ್ರಿ ಜಾವದಂತೆ ಇದೆ ಎಂದು. ಅದೇ ನಾವು ಮುಂದೆ ಅಭ್ಯಾಸ ಮಾಡುವಾಗ ಮನುಷ್ಯ ನಮ್ಮ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ ಎಂದು. ಬೇರೆ ನಮ್ಮನ್ನು ನಾವು ಕುರಿತು ಯೋಚನೆ ಮಾಡಿಕೊಳ್ಳುವಾಗ ಕಳೆದ 2 ವರ್ಷಗಳಿಂದ ಈ ಕೊರೋನಾ ರೋಗದಿಂದ ಎಷ್ಟೋ ಜನರು ಗತಿಸಿ ಹೋಗಿದ್ದಾರೆ. ಆದರೆ ಪ್ರಲಾಪಗಳಲ್ಲಿ ನಾವು ನೋಡುವಾಗ ನಾವು ಉಳಿದಿರುವುದು ಯೆಹೋವನ ಕರುಣೆಯಿಂದ. ಉಳಿದಿರುವ ನಾವಾದರೂ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಜೀವಿತದ ಈ ಲೋಕದ ಜೀವಿತದ ಪಯಣವನ್ನು ನಮ್ಮ ಕರ್ತನಿಗೆ ಒಪ್ಪಿಸಿಕೊಟ್ಟು ನಾವು ಮುಂದೆ ಮುಂದೆ ಸಾಗುತ್ತಾ ಹೋಗೋಣ. ಯಾಕಂದ್ರೆ ಧರ್ಮೋಪದೇಶ ಕಾಂಡದಲ್ಲಿ ನಾವು ಹೀಗೆ ಅಭ್ಯಾಸ ಮಾಡುತ್ತೇವೆ, ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡಿರುವ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ. ಎಷ್ಟು ಸ್ಪಷ್ಟವಾಗಿದೆ, ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡಿರುವವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ. ಹಾಗಾದರೆ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎಂದು ನಾವು ಪ್ರಲಾಪಗಳಲ್ಲಿ ಕಾಣ್ತೇವೆ. ದೇವರು ಸತ್ಯವೇದದಲ್ಲಿ ನಾವು ಅನೇಕ ಈ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳನ್ನು ನಾವು ಕಾಣುವಂತರಾಗಿದ್ದೇವೆ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಎಂದು. ಯಾಕಂದ್ರೆ ಹಗ್ಗಾಯನು ಇದೇ ರೀತಿ ಹೇಳ್ತಾನೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ದೇವರು ಕೊಡುವ ಒಂದೊಂದು ದಿನವು ಒಂದೊಂದು ವರ್ಷವು ಅದು ಎಷ್ಟೋ ದೇವರ ದೃಷ್ಟಿಯಲ್ಲಿ ಅದು ಪರಿಶುದ್ಧವಾದದ್ದು, ಯೋಗ್ಯವಾದದ್ದು ಮತ್ತು ಆಶೀರ್ವಾದದಾಯಕವಾದದ್ದು. ನಾವು ಇದು ಈ ದಿವಸ ನಾನು ಒಬ್ಬರ ಸೇವಕರ ಜೊತೆ ವಿಶ್ ಮಾಡೋದಕ್ಕೆ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ದು ಏನಪ್ಪ, ಹೊಸ ವರ್ಷ ಬರ್ತಾರೆ, ಯಾವ ಉದ್ದೇಶಕ್ಕಾಗಿ ಬರ್ತಾರೆ? ದೇವರಿಂದ ಆಶೀರ್ವಾದ ಪಡೆಯಲು. ಅದು ಯಾವ ರೀತಿ ಆಶೀರ್ವಾದಗಳು? ನಾವು ನಮ್ಮ ಆರೋಗ್ಯಕ್ಕಾಗಿ ಆಶೀರ್ವಾದವನ್ನು ಬೇಡಲು ಬರ್ತೇವೆ. ನಾವು ನಮ್ಮ ಕುಟುಂಬ ಜೀವಿತದಲ್ಲಿ ಆಶೀರ್ವಾದವನ್ನು ಪಡೆಯಲು ಬರ್ತೇವೆ ಮತ್ತು ನಮ್ಮ ಕೆಲಸದಲ್ಲಿ ಆಶೀರ್ವಾದ ಪಡೆಯಲು ಬರ್ತೇವೆ. ನಮ್ಮ ಆತ್ಮೀಕ ಜೀವಿತದಲ್ಲಿ ಆಶೀರ್ವಾದಗಳನ್ನು ಪಡೆಯಲು ಬರ್ತೇವೆ ಮತ್ತು ನಮ್ಮ ಐಶ್ವರ್ಯದಲ್ಲಿ ನಮ್ಮೆಲ್ಲಾ ಆಗುಗಳಲ್ಲಿ ಆಶೀರ್ವಾದ ಪಡೆಯಲು ಬರ್ತೇವೆ. ಆದರೆ ಬೇರೆ ಸಮಯಗಳಲ್ಲಿ ನಮ್ಮ ಜೀವಿತವು ಯಾವ ರೀತಿ ಕರ್ತನಿಗೆ ಮೆಚ್ಚುಗೆ ಆಗಿದೆ? ಯಾಕಂದ್ರೆ ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ನಾವು ದಿನದಿಂದ ದಿನಕ್ಕೆ, ಯಾಕಂದ್ರೆ ಮತ್ತೊಂದು ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ನಾವು ದಿನ ದಿನಕ್ಕೆ ಹೊಸ ಬಲದೊಡನೆ ಹೊಸ ಆಶೀರ್ವಾದದೊಡನೆ ಈ ಲೋಕದ ಜೀವಿತ ಪಯಣವನ್ನು ನಮ್ಮ ಕರ್ತನಿಗೆ ಒಪ್ಪಿಸಿಕೊಟ್ಟು ಮುಂದೆ ಹೋಗುವುದು ಎಷ್ಟು ಹೌದು. ಯಾಕಂದ್ರೆ ಈ ಹೊಸ ವರ್ಷ ಒಂದು ಶುಭ ವರ್ಷವಾಗಿರ್ತದೆ. ಯೆಶಾಯನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ಯೆಹೋವನು ನೇಮಿಸಿರುವ ಶುಭ ವರ್ಷ, ಕರ್ತನು ನೇಮಿಸುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕಾಗಿ ನಮ್ಮನ್ನು ಇಟ್ಟಿದ್ದಾನೆ ಎಂದು ಕಾಣ್ತೇವೆ. ಯಾಕಂದ್ರೆ ಯೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ಆತನ ವರ್ಷಗಳು ಅಸಂಖ್ಯಾತವಾಗಿದೆ. ಹೀಗೆ ನಾವು ಅನೇಕ ವಾಕ್ಯಗಳನ್ನು ನಾವು ಕಾಣ್ತೇವೆ. ಮಾತ್ರವಲ್ಲ ಧರ್ಮೋಪದೇಶ ಕಾಂಡದಲ್ಲಿ ಹೀಗೆ ಕಾಣ್ತೇವೆ, ಸಂವತ್ಸರದ ಪ್ರಾರಂಭದಿಂದ ಮೊದಲುಗೊಂಡು ಕೊನೆಯವರೆಗೂ ಆತನು ಸದಾ ನಿಮ್ಮನ್ನು ಕಟಾಕ್ಷಿಸುವನು. ಸಂವತ್ಸರದ ಪ್ರಾರಂಭದಿಂದ ಮೊದಲುಗೊಂಡು ಕೊನೆಯವರೆಗೂ ನಿಮ್ಮನ್ನು ಕಾಪಾಡುವನು ಎಂದು ವಾಕ್ಯದಲ್ಲಿ ಕಾಣುವರಾಗಿರ್ತೇವೆ. ಹಾಗಾದರೆ ನಮ್ಮ ಕರ್ತನು ಈ ರೀತಿಯಾಗಿ ಯೆರೆಮೀಯನ ಗ್ರಂಥದಲ್ಲಿ ಬರೆದನ್ನು ಕಾಣ್ತೇವೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು, ಅವು ಅಹಿತಕರವಾದ ಯೋಚನೆಗಳಲ್ಲ, ಅದು ಹಿತಕರವಾದ ಯೋಚನೆಗಳೇ. ಬೇರೆ 2021ನೇ ವರ್ಷದಲ್ಲಿ ನಮ್ಮ ದೇವರು ನನ್ನ ನಿನ್ನ ಬಗ್ಗೆ ಮಾಡಿಕೊಂಡಿರೋ ಒಂದು ಆಲೋಚನೆಗಳು ಅದು ಹಿತಕರವಾದದ್ದೇ.
ಹಿತಕರವಾದದ್ದಲ್ಲ. ಆತನ ಹಿತಕರವಾಗಿ ಆತನು ನಮಗಾಗಿ ಚಿಂತಿಸಿ ನಮ್ಮನ್ನು ಕೈ ಹಿಡಿದು ನಡೆಸಿದ ಪ್ರಯುಕ್ತ ನಾವು ಇನ್ನೂ ಈ ಭೂಮುಖದಲ್ಲಿ ಜೀವಿತ ಸಂಖ್ಯೆಯಲ್ಲಿ ಉಳಿದಿದ್ದೇವೆ. ಆತನಿಗೆ ಎಷ್ಟು ಕೋಟಿ ಕೋಟಿ ಸ್ತೋತ್ರ. ಹಾಗಾದರೆ ನಾವು ಈ ಹೊಸ ವರ್ಷದಲ್ಲಿ ಹೊಸ ಪ್ರಾರಂಭದ ದಿನದಲ್ಲಿ ನಾವಿರುವಾಗ ನಾವು ಯೆಶಾಯನು ತನ್ನ ಗ್ರಂಥದಲ್ಲಿ ಬರೀತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಹಳೆದಾಗೋಯ್ತು, ಅದರ ಮುಂದೆ ಆಗುವಂಥದ್ದು ನಾವು ಕಾಣಬೇಕು. ಪುರಾತನ ಕಾರ್ಯಗಳನ್ನು ಬಿಟ್ಟು ಬಿಡ್ರಿ, ಇವೋ ಹೊಸ ಕಾರ್ಯವನ್ನು ಮಾಡುವೆ. ನಮ್ಮ ಜೀವಿತದಲ್ಲಿ ಒಂದು ಹೊಸ ಕಾರ್ಯ ಮಾಡುವುದಕ್ಕಾಗಿ ದೇವರು ನಮ್ಮಿಂದ ಅಪೇಕ್ಷಿಸುವನಾಗಿದ್ದಾನೆ. ಯಾಕಂದ್ರೆ ಆತನನ್ನು ನಿರೀಕ್ಷಿಸುತ್ತಾ ನಾವಾದರೂ ಒಂದು ಹೊಸ ಬಲವನ್ನು ಹೊಂದುತ್ತೇವೆ. ಈ ಹೊಸ ವರ್ಷದಲ್ಲಿ ನಾವು ನಮ್ಮ ಕರ್ತನ ಸನ್ನಿಧಾನದಲ್ಲಿ ಬಂದಿರುವಾಗ ನಾವು ಬೇಡಿಕೊಳ್ಳುವುದಾದ್ರೂ ಏನು ಕೇಳಿ, ದೇವರೇ ನನಗೆ ಹೊಸ ಮನಸ್ಸನ್ನು ಕೊಡು, ಹೊಸ ಸ್ವಭಾವವನ್ನು ಕೊಡು ಎಂದು. ಯಾಕಂದ್ರೆ ಕ್ರಿಸ್ತ ಯೇಸುವಿನಲ್ಲಿರುವ ಮನಸ್ಸು ನಮ್ಮಲ್ಲಿರಬೇಕು. ಇದೆಲ್ಲ ಹೊಸ ವರ್ಷದ ಸಂದೇಶಕ್ಕೆ ಸಂಬಂಧಪಟ್ಟ ಆಧಾರ ವಚನಗಳು. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ನನ್ನನ್ನು ನೂತನಪಡಿಸು. ಮಾತ್ರವಲ್ಲ, ಯೆಹೆಜ್ಕೇಲನು ತನ್ನ ಗ್ರಂಥದಲ್ಲಿ ಬರೆಯುತ್ತಾನೆ, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ನಿಮ್ಮ ಸ್ವಭಾವವನ್ನು ನೂತನ ಪಡಿಸಿಕೊಳ್ಳಿ. ಹಾಗಾದರೆ ನಾವು ಈ ಸಂಜೆ ವೇಳೆಯಲ್ಲಿ ನಾವು ಕೂಡಿ ಬಂದಿದ್ದೇವೆ, ಯಾವ ಉದ್ದೇಶಕ್ಕಾಗಿ ಕೂಡಿ ಬಂದಿದ್ದೇವೆ? ಹೊಸ ಆಲೋಚನೆಗಳೊಡನೆ, ಹೊಸ ಸಂಗತಿಗಳೊಡನೆ, ಹೊಸ ಆಶೀರ್ವಾದಗಳೊಡನೆ ನಮ್ಮ ಕರ್ತನನ್ನು ಬೇಡಿಕೊಳ್ಳೋಣ. ಯಾಕಂದ್ರೆ ನಮ್ಮ ಕರ್ತನು ಆತನ ನಂಬಿಗಸ್ತನು. ಈ ಸಮಯದಲ್ಲಿ ನಾವು ನಮ್ಮ ನನಗೆ ಕೊಟ್ಟಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲು ಹೋಗ್ತಾ ಬರೋಣ. ವಾಟ್ ದ ಲಾರ್ಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್ ಇನ್ ದಿಸ್ ನ್ಯೂ ಇಯರ್. ವಾಟ್ ದ ಲಾರ್ಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್ ಇನ್ ದಿಸ್ ನ್ಯೂ ಇಯರ್. ಈ ಹೊಸ ವರ್ಷದಲ್ಲಿ ದೇವರು ನಮ್ಮಿಂದ ಏನನ್ನು ಬಯಸುತ್ತಾನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಮೀಕನ ಗ್ರಂಥ 6:8 ವಚನದಲ್ಲಿ ಹೀಗೆ ಕಾಣುತ್ತೇವೆ. ಮೀಕ 6:8 ವಚನ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ತೋರಿಸಿದ್ದಾನೆ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುತ್ತಾನೆ. ಪ್ರಿಯರೇ, ನಾವು ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಸಾಲದ ಪ್ರಿಯರೇ. ಹಾಗಾದ್ರೆ ದೇವರು ನಮ್ಮಿಂದ ಬಯಸುವುದಾದರೆ ಏನು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು ಮತ್ತು ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಆಚರಿಸುವುದು, ಆಸಕ್ತನಾಗಿರುವುದು, ನಡೆದುಕೊಳ್ಳುವುದು. ಹಾಗಾದರೆ ನಮ್ಮ ಜೀವಿತದಲ್ಲಿ ಈ ಸಂಗತಿಗಳು ಯಾವ ರೀತಿ ಚಾಲನೆಯಲ್ಲಿವೆ? ನಮ್ಮ ಜೀವಿತದಲ್ಲಿ ಈ ಒಂದು ಸಂಗತಿಗಳು ಯಾವ ರೀತಿ ಕರ್ತನಿಗೆ ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಡುತ್ತೇವೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮೋಪದೇಶ ಕಾಂಡ 10 12 ವಚನದಲ್ಲಿ ಕೆಲವು ವಚನ 12:13 ನಾವು ಹೀಗೆ ಕಾಣುತ್ತೇವೆ. ಆದುದರಿಂದ ಇಸ್ರಾಯೇಲ್ಯರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇರಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ? ಮತ್ತೊಂದು ಸರಿ ಓದ್ತೇನೆ. ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು
ನಿಮ್ಮಿಂದ ಬೇರೇನು ಕೇಳಿಕೊಡ್ತೇನೆ. ಇದು ಇಸ್ರಾಯೇಲರಿಗೆ ಕೊಟ್ಟಂತ ವಾಕ್ಯ. ಈ ಸಂಜೆ ವೇಳೆಯಲ್ಲಿ ಪ್ರಿಯರೇ, ನಾವು ದೇವರು ನಮ್ಮಿಂದ ಏನನ್ನು ಅಪೇಕ್ಷಿಸ್ತಾನೆ ಎಂಬ ಶೀರ್ಷಿಕೆಯೊಡನೆ ನಾವು ವಾಕ್ಯವನ್ನು ಕಲಿಯಲು ಬಂದವರಾಗಿರ್ತೇವೆ. ಇಲ್ಲಿ ಹೇಳ್ತದೆ, ಇಸ್ರೇಲರೇ ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಒಂದು, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಎರಡು, ಆತನ ಮಾರ್ಗದಲ್ಲಿ ನಡೆಯುತ್ತಿರಬೇಕು. ಮತ್ತು ಮೂರು, ಆತನ ಸೇವೆ ಮಾಡಬೇಕು. ನಾಲ್ಕು, ಆತನನ್ನು ಅನುಸರಿಸಬೇಕು, ಅಂದರೆ ಆತನನ್ನು ಹಿಂಬಾಲಿಸಬೇಕು. ಈ ಸಂಜೆ ವೇಳೆಯಲ್ಲಿ ನಾವು ಈ ನಾಲ್ಕು ಸಂಗತಿಗಳ ಬಗ್ಗೆ ಕಲಿಯಲು ಹೋಗೋಣ. ನಮ್ಮ ಸ್ಥಿತಿಗತಿಗಳು ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ? ನಾವು ಭಯಭಕ್ತಿಯುಳ್ಳವರಾಗಿರಬೇಕು. ನಾವು ಮೊದಲು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಾವು ಯಾವ ರೀತಿ ಭಯಭಕ್ತಿಯುಳ್ಳವರಾಗಿದ್ದೇವೆ? ನಾವು ಮನುಷ್ಯರಿಗೆ ಭಯಪಡುವುದಲ್ಲ ಪ್ರಿಯರೇ, ನಾವು ದೇವರಿಗೆ ಭಯಪಟ್ಟು ನಡೆಯಬೇಕು. ಯಾಕಂದರೆ ನಾವು ಅನೇಕ ವೇಳೆ ನಾವು ದೇವರನ್ನೇ ಅವಲಂಬಿಸಿ ನಡೆಯುವಂತವರಾಗಿರ್ತೇವೆ. ಧರ್ಮೋಪದೇಶ ಕಾಂಡ 6:13 ವಚನದಲ್ಲಿ ಕಾಣ್ತೇವೆ, ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿ ಉಳ್ಳವರಾಗಿರಬೇಕು, ಮಾತ್ರವಲ್ಲ ಆತನನ್ನು ಸೇವಿಸಬೇಕು. ಯಾಕಂದ್ರೆ ದೇವರ ಭಯವೇ ಜ್ಞಾನದ ಮೂಲ, ವಾಕ್ಯದಲ್ಲಿ ಕಾಣ್ತೇವೆ. ಒಂದನೇ ಸಮುವೇಲ 12 ಅದಕ್ಕೆ ಸಂಬಂಧಪಟ್ಟ ಹಾಗೆ 14:14-24 ವಚನದಲ್ಲಿ ನಾವು ನೋಡುವಾಗ, ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ವಿಧೇಯರಾಗಿ ಆತನನ್ನು ಸೇವಿಸುತ್ತಾ ತಪ್ಪದೆ ಆತನ ಮಾತು ಕೇಳುವವರಾಗಿ ಆತನನ್ನೇ ಹೊಂದಿಕೊಂಡವರಾಗಿರುವುದಾದರೆ ಎಷ್ಟೋ ಒಳ್ಳೆಯದು. ನಮ್ಮ ಜೀವಿತ ಕಾಲದಲ್ಲಿ ನಾವು ನಮ್ಮ ದೇವರಲ್ಲಿ ಅಂಟಿಕೊಂಡು ಜೀವಿಸಬೇಕು, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. 24 ವಚನದಲ್ಲಿ ಕಾಣ್ತೇವೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸಬೇಕು. ಹಾಗಾದರೆ ನಾನು ನೀನು ಈ ಸಂಜೆ ವೇಳೆಯಲ್ಲಿ ಆಲೋಚನೆ ಮಾಡ್ತಾ ಬರೋಣ, ನಾವು ಯಾವ ರೀತಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದೇವೆ, ನಮ್ಮ ಹೃದಯದಲ್ಲಿ ಯಾವ ಸ್ಥಾನ ನಮ್ಮ ಕರ್ತನಿಗೆ ಕೊಡ್ತಾ ಇದ್ದೇವೆ, ಯಾವ ರೀತಿ ಭಯಭಕ್ತಿಯುಳ್ಳವರಾಗಿದ್ದೇವೆ. ಯಾಕಂದ್ರೆ ಕೀರ್ತನೆ 103 ಕೀರ್ತನೆ ನೋಡ್ತೇವೆ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ನಾವು ಕೆಲವು ಸಹೋದರನ ಭೇಟಿ ಮಾಡಿದಾಗ, ಓ ಬ್ರದರ್ ಹೇಗಿದ್ದೀರಿ ಬ್ರದರ್, ಓ ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ, ಓ ದೇವರು ನಮ್ಮನ್ನು ಎಷ್ಟೋ ಗಾಡ್ ಎಸ್ ಬ್ಲೆಸ್ ಅಬಂಡೆಂಟ್ಲಿ ಬ್ಲೆಸ್ಟಸ್. ಇನ್ನೊಬ್ರು ಕೇಳುವಾಗ, ದೇವರು ನನಗೆ ಅನೇಕ ಕೊರತೆಗಳಿದ್ದಾಗ್ಯೂ ದೇವರು ಎಲ್ಲ ಕೊರತೆಗಳನ್ನು ನೀಗಿಸ್ತಾ ಬಂದಿದ್ದಾನೆ. ನಾವು ಅನೇಕರನ್ನು ಭೇಟಿ ಮಾಡಿದಾಗ ಪ್ರಿಯರೇ ಕೇಳಿ ಬರುವಂತಹ ಮಾತುಗಳು. ಹಾಗಾದ್ರೆ ಪ್ರಿಯರೇ, ನಾವು ಆತನಿಗೆ ಭಯಭಕ್ತಿಗಳು. ನಾವು ವಾಕ್ಯದಲ್ಲಿ ಕಾಣುತ್ತೇವೆ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆ ಇಲ್ಲ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರಿಯರೇ ಅನೇಕ ಕೊರತೆಗಳು ಬರ್ತವೆ ಪ್ರಿಯರೇ, ಆರೋಗ್ಯದ ಕೊರತೆ, ಆರ್ಥಿಕತೋ ಸಮಸ್ಯೆ, ಇಲ್ಲವೇ ಇನ್ನಿತರ ಸಮಸ್ಯೆಗಳು ಬಂದರೂ ನಾವು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರೆ ನಮ್ಗೆ ಯಾವ ಕೊರತೆ ಬರುತ್ತೆ? ಇದು ಅನೇಕ ವಿಶ್ವಾಸಿಗಳ ಒಂದು ಸಾಕ್ಷ್ಯ ಜೀವಿತ. ಒಬ್ಬ ಸಹೋದರರು ಹೀಗೆ ರೀತಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾ ಬಂದರು. ಬೋರ್ಡಿಂಗ್ ಶಾಲೆಯಲ್ಲಿ ನಾನು ಕಲಿಯುವಾಗ ನಾನು ದೇವರು ನಮ್ಗೆ ಈ ರೀತಿಯಾಗಿರಲಿಲ್ಲ, ಈ ರೀತಿಯಾಗಿ ನಾನು ಯಾವುದು ಹೊಂದಿಕೊಂಡಿರಲಿಲ್ಲ. ಆದರೆ ಅದ್ಭುತನಾದ ದೇವರು ನನ್ನನ್ನು ಅಪಾರವಾಗಿ ಆಶೀರ್ವಿಸಿದ್ದಾನೆ, ನನಗೆ ಬೇಕಾದ ಎಲ್ಲಾ ಸಂಗತಿಗಳನ್ನು ಒದಗಿಸಿಕೊಟ್ಟಿದ್ದಾನೆ. ನನ್ನಂತಿರುವಂತ ನನ್ನೊಡನೆ ಇರುವಂತ ಅನೇಕ ಜನರನ್ನು, ಅನೇಕ ನನ್ನ ಸಹೋದ್ಯೋಗಿಗಳು ಇಲ್ಲವೇ ನನ್ನ ಸ್ನೇಹಿತರು ಅವರನ್ನು ನೋಡುವಾಗ ಅವರಲ್ಲಿ ದಿನಂಪ್ರತಿ ಏನಾದರೂ ಗೊಂದಲಗಳು, ದಿನಂಪ್ರತಿ ಅವರ ವೈಯಕ್ತಿಕ ಜೀವಿತದಲ್ಲಿ ಸಮಸ್ಯೆಗಳು, ನನ್ನ ಜೀವಿತದಲ್ಲಿ ಸಮಸ್ಯೆ ಬರ್ತದೆ, ಆದರೆ ನನ್ನ ಸಮಸ್ಯೆಗಳು ಬರುವಾಗ ನನ್ನ ಕರ್ತನ ಬಳಿಗೆ ಬರ್ತೇನೆ. ಇವೆಲ್ಲವನ್ನು
ಯಹೋವನೇ ಕೊಟ್ಟನು. ನಾನು ಕರ್ತನಿಗೆ ಆಭಾರಿ, ಎಷ್ಟು ಸ್ತೋತ್ರ ಹೇಳಿದ್ರು, ಯಾಕಂದ್ರೆ ನಾನು ಕರ್ತನನ್ನು ಇನ್ನೂ ನನ್ನ ಕರ್ತನಾಗಿಸಿ ಆತನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೀನಿ. ಎಂತ ಅನುಭವ ಸಾಕ್ಷಿ, ಆತನಲ್ಲಿ ದಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲ. ಹಾಗಾದ್ರೆ ನೀನು ಮಾಡಬೇಕಾದ ಕರ್ತವ್ಯ ಏನಂದ್ರೆ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಕೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವು ಇದೆ. ಯಾಕಂದ್ರೆ ಈ ಲೋಕದಲ್ಲಿ ನಮಗೆ ಅನೇಕ ಚಿಂತನೆ ಉಂಟು, ಅನೇಕ ವ್ಯಸನ ಉಂಟು. ನಾವು ಈ ರೀತಿಯಾಗಿ ದೇವರ ಆಲಯದಲ್ಲಿ ಕೂತು ಆತನನ್ನು ಆರಾಧನೆ ಮಾಡಲಾಗ್ತಿಲ್ಲ. ಬೇರೆ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಎಂದು ಹೇಳುವಾಗ ನಾವು ವಾಕ್ಯದಲ್ಲಿ ಕಾಣ್ತೇವೆ ಒಂದು ಕ್ಷಾಮ ಬರ್ತದೆ, ಅದು ಅನ್ನದ ಕ್ಷಾಮವಲ್ಲ, ಅದು ವಾಕ್ಯದ ಕ್ಷಾಮ ಎಂದು. ಇಂದು ವಾಕ್ಯ ನೆಮ್ಮದಿಯಿಂದ ಸಮಾಧಾನದಿಂದ ಕೂತು ಭಯಭಕ್ತಿಯಿಂದ ದೇವರನ್ನು ಸೇವಿಸಲಾಗುತ್ತಿದೆ. ವಿಶ್ವಾಸಿಗಳು ಅನ್ಯೋನ್ಯತೆಯಿಂದ ದೇವರ ಆಲಯದಲ್ಲಿ ಕೂಡಿ ಬರಲು ಆಗುತ್ತಿಲ್ಲ ಪ್ರಿಯರೇ. ಯಾಕಂದ್ರೆ ಈ ಕಡೆಯ ಕಾಲದಲ್ಲಿ ನಾವು ಇದ್ದೇವೆ. ನಾವು ಆತನಲ್ಲಿ ಭಯಭಕ್ತಿಗಳಾಗಿರುವುದಾದರೆ ನಮ್ಗೆ ಯಾವ ಕೊರತೆ ಇಲ್ಲ. ಮುಂದೆ ಒಂದು ದಿನ ಬರ್ತದೆ ಪ್ರಿಯರೇ, ದೇವರು ನಮ್ಮನ್ನು ಎಷ್ಟೋ ರೀತಿ ಆಶೀರ್ವಿಸುತ್ತಾನೆ. ಭಯಭಕ್ತಿಗಳಾಗಿರೋಣ ಆತನಲ್ಲಿ. ನಾವು ಭಯಭಕ್ತಿಗಳಾಗಿರುವುದಾದ್ರೆ ನಮ್ಗೆ ಯಾವ ಕೊರತೆ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಾವು ಓದ್ತೇವೆ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ ಪ್ರಿಯರೇ. ನಾಲ್ಕನೇ ವಚನದಲ್ಲಿ, ನಿಮ್ಮ ದೇವರಾದ ಯಹೋವನನ್ನು ಹೊಂದಿಕೊಂಡಿರುವ ನೀವಾದರೂ ಹಿಂದಿನವರೆಗೂ ಹಿಡಿದುಕೊಂಡಿದ್ದೀರಿ. ಹಾಗಾದ್ರೆ ಈ ಸಮಯದಲ್ಲಿ ನೀವು ಭಯಭಕ್ತಿಯಿಂದ ದೇವರನ್ನು ಸೇವಿಸುವುದಾದರೆ ದೇವರಿಂದ ದೊರಕುವಂತ ಎಲ್ಲಾ ಆಶೀರ್ವಾದಗಳನ್ನು ನಾವು ಹೊಂದಿಕೊಂಡು ಆತನಿಗಾಗಿ ಜೀವಿಸುವವರು ಆಗಿರ್ತೇವೆ. ಹಾಗಾದರೆ ನಾವು ದೇವರಲ್ಲಿ ಭಯಭಕ್ತಿಯುಳ್ಳರಾಗಿರಬೇಕು. ಇದನ್ನೇ ನಮ್ಮ ದೇವರು ನಮ್ಮಿಂದ ಈ ಹೊಸ ವರ್ಷದಲ್ಲಿ ಅಪೇಕ್ಷಿಸುವುದು. ಯಾವ ರೀತಿ ಭಯಭಕ್ತಿಯಿಂದಿದ್ದೇವೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎರಡನೇ ಸಂಗತಿ ಬರುವುದಾದರೆ, ಆತನು ಹೇಳುವ ಮಾರ್ಗದಲ್ಲೇ ನಡೆಯಬೇಕು, ನಡೆಯುವುದು. ಪ್ರಿಯರೇ, ನಾನು ಸರ್ವಶಕ್ತನಾದ ದೇವರು ನನಗೆ ನಡೆಕೊಂಡು ದೋಷವಿಲ್ಲದನಾಗಿದ್ರು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವೆನು. ದೋಷವಿಲ್ಲದವನಾಗಿ ನೀನು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೋ. ದೋಷವಿಲ್ಲದವನಾಗಿ ದೇವರ ಸಂಗಡ ನೀನು ನಡೆದಾಡು. ಆಗ ನೀನು ಕೃತಾರ್ಥನಾಗಿ ದೇವರ ಸನ್ನಿಧಾನದಲ್ಲಿ ನಿಮಗೆ ಒಂದು ದೊಡ್ಡ ಒಂದು ಬಹುಮಾನ ಸಿಕ್ತದೆ. ಯಾವ ರೀತಿ ನಾವು ನಡೆದುಕೊಂಡು ಹೋಗ್ತಿದ್ದೇವೆ ಪ್ರಿಯರು? ಕೀರ್ತನೆ ಮೊದಲನೇ ವಚನದಲ್ಲಿ ನಾವು ಏನು ಕಾಣ್ತೇವೆ ಪ್ರಿಯರೇ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರವನ್ನು, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರನ್ನು ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವನು ನಮ್ಗೆ ಎಷ್ಟೋ ಧನ್ಯನು. ಆದರೆ ದುಷ್ಟರ ಆಲೋಚನೆಯಂತೆ ನಡೆಯಲ್ಲ. ನಾವು ಲೋಕದವರ ಜೊತೆ ಸೇರಿ ಜೋಡಾಗದೆ, ಲೋಕದವರ ಜೊತೆ ನಡೆಯದೆ, ಲೋಕದ ಸಂಗತಿಗಳನ್ನು ಅಳವಡಿಸಿಕೊಳ್ಳದೆ, ಆತ್ಮೀಕ ಸಂಗತಿಗಳನ್ನು ಅಳವಡಿಸಿಕೊಂಡು ದೇವರ ಹೆಜ್ಜೆಜಾಡಿನಲ್ಲಿ ವಾಕ್ಯದ ಬೆಳಕಿನಲ್ಲಿ ನಡೆಯುವುದಾದರೆ ನಮ್ಮಂತ ಭಾಗ್ಯಶಾಲಿಗಳು ಮತ್ತೊಬ್ಬರಿಲ್ಲ. ಲೋಕದಲ್ಲಿ ನಮ್ಗೆ ಅನೇಕ ಸಂಕಟ ಉಂಟು. ನಾವು ಲೋಕದಲ್ಲಿ ಜೀವಿಸುವಾಗ ಲೋಕದವರೊಡನೆ ಜೀವಿಸಬೇಕು, ಅವರೊಡನೆ ನಡೆದಾಡಬೇಕು. ಆದರೆ ನಾವು ಪ್ರತ್ಯೇಕಿಸಲ್ಪಟ್ಟ ಜೀವಿತ ನನ್ನ ನಿನ್ನ ಜೀವಿತ ಕ್ರಿಸ್ತನಿಗೆ ಒಂದು ಮೆಚ್ಚುಗೆಯಾಗಿರಬೇಕು, ಒಂದು ಸಾಕ್ಷಿತ ಜೀವಿತವಾಗಿರಬೇಕು. ಹಾಗೆ ಮಾಡುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಮತ್ತು 1ನೇ ಅರಸುಗಳಲ್ಲಿ ಈ ರೀತಿಯಾಗಿ ಕಾಣ್ತೇವೆ, ಆತನ ಕಟ್ಟಳೆ ಕೈಕೊಂಡು ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಹಾಗಾದರೆ ಪ್ರಿಯರೇ, ನಾನು ನೀನು ಯಾವ ರೀತಿ ನಡೀತಿದ್ದೇವೆ? ಧರ್ಮೋಪದೇಶ ಕಂಡ 5:32 ನಾವು ಹೀಗೆ ಕಾಣ್ತೇವೆ,
ಆದ್ದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆಯೇ ನಡೆದುಕೊಳ್ಳಬೇಕು. ಪ್ರಿಯರೇ, ದೇವರು ನಮ್ಗೆ ಯಾವ ರೀತಿ ಆಜ್ಞಾಪಿಸಿದ್ದಾನೆ ಅದೇ ರೀತಿ ಅವನು ನಡೆದುಕೊಳ್ಳೋಣ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆಯೋಣ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಸೈತಾನನು ನಮ್ಮನ್ನು ಎಳೆಯುತ್ತಾನೆ, ಆದರೆ ನಾವು ದೇವರು ಆಜ್ಞಾಪಿಸಿದ ರೀತಿ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುತ್ತಾ ಜೀವಿಸೋಣ. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು. ನಮಗೊಂದು ಮಾರ್ಗ ಉಂಟು, ದೇವರು ನಮಗೆ ಮಾರ್ಗವನ್ನು ಕೊಟ್ಟಿದ್ದಾನೆ, ಆ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ನಡೆಯೋಣ. ಹಾಗಾದ್ರೆ ಒಂದು, ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿರೋಣ. ಎರಡು, ಆತನ ಮಾರ್ಗದಲ್ಲಿ ನಾವು ನಡೆಯೋಣ. ಮಾತ್ರ ಮೂರನೇ ಸಂಗೀತಕ್ಕೆ ಬರೋಣ. ಆತನನ್ನು ಪ್ರೀತಿಸುತ್ತಾ, ಆತನನ್ನು ಪ್ರೀತಿಸುವುದು, ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ನಾವು ಯಾವ ರೀತಿ ಆತನ ಪ್ರೀತಿಸ್ತೇವೆ? ದೇವರು ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾನೆ, ದೇವರಿಗೆ ನಾವು ಏನನ್ನು ಕೊಡ್ತಾ ಇದ್ದೇವೆ? ಒಬ್ಬ ಸಹೋದರ ಈ ಕೇಳ, ದೇವರಿಂದ ಎಲ್ಲವನ್ನು ಅಪೇಕ್ಷಿಸ್ತೀಯಪ್ಪ, ಆದ್ರೆ ದೇವರು ನೀ ಏನ್ ಕೊಟ್ಟಿದ್ಯ? ದೇವರು ನಿನ್ನಲ್ಲಿರುವ ಆಸ್ತಿ, ಅಂತಸ್ತು, ಬಂಗಾರ, ವೈಡೂರ್ಯ ನಿನ್ನ ಕೇಳುವುದಿಲ್ಲ. ಪ್ರಿಯರೇ, ನೀನು ದೇವರಿಗೆ ವಿಧೇಯನಾಗಿದೆ, ನೀನು ದೇವರನ್ನು ಪ್ರೀತಿಸುವುದು ಇಷ್ಟನೇ ಹೊರತು ದೇವರು ನಿನ್ನಿಂದ ಏನು ಅಪೇಕ್ಷಿಸುವುದಿಲ್ಲ. ಈ ಹೊಸ ವರ್ಷದಲ್ಲಿ ದೇವರು ನಿನ್ನಿಂದ ಅಪೇಕ್ಷಿಸ್ತು ಏನಂದ್ರೆ, ಆತನಲ್ಲಿ ಭಯಭಕ್ತಿಗಳು ನಡೆದುಕೋ, ಆತನ ಮಾರ್ಗದಲ್ಲಿ ನಡೆ, ಆತನನ್ನು ಪ್ರೀತಿಸು. ಧರ್ಮೋಪದೇಶ ಕಾಂಡದಲ್ಲಿ ನಾವು ಮತ್ತೊಂದು ವಚನವನ್ನು ಕಾಣ್ತೇವೆ. ಆರನೇ ಅಧ್ಯಾಯ ಐದನೇ ವಚನದಲ್ಲಿ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾವು ಯಾವ ರೀತಿ ಪ್ರೀತಿಸಿದ್ದೇವೆ, ನಾವು ಯಾವ ರೀತಿ ದೇವರನ್ನು ನೋಡುತ್ತೇವೆ, ಯಾವ ರೀತಿ ದೇವರನ್ನು ಧ್ಯಾನಿಸುತ್ತೇವೆ, ದೃಷ್ಟಿಸುತ್ತೇವೆ. ಕಷ್ಟ ಬಂದಾಗ, ಸಂಕಟ ಬಂದಾಗ ಮಾತ್ರ, ಅಯ್ಯೋ ದೇವರೇ ಕಾಪಾಡಪ್ಪ, ದೇವರೇ ನನ್ನ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದೆ, ಉತ್ತರ ಕೊಡಪ್ಪ. ಇಲ್ಲ ಪ್ರಿಯ, ಯಾವಾಗಲೂ ನಾವು ದೇವರನ್ನು ಪ್ರೀತಿಸಬೇಕು. ನಾವು ದೇವರನ್ನು ಪ್ರೀತಿಸುವುದಾದ್ರೆ, ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ಅದು ಹೇಗೆ ಪ್ರೀತಿಸಿದ್ದಾನೆ? ತನ್ನನ್ನು ತಾನೇ ಸ್ವಂತ ಪ್ರಾಣವನ್ನು ಕೊಡೋದ್ರ ಮೂಲಕ, ತನ್ನನ್ನು ಬಲಿಯಾಗಿ ಅರ್ಪಿಸಿಕೊಡೋದ್ರ ಮೂಲಕ ನನ್ನನ್ನು ಆಯ್ದುಕೊಂಡಿದ್ದಾನೆ, ನನ್ನನ್ನು ಲೋಕದ ಪ್ರತ್ಯಕ್ಷಿಸಿದ್ದಾನೆ. ಇದಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದು ಪ್ರಿಯರೇ? ನಾನು ಕರ್ತನನ್ನು ಯಾವ ರೀತಿ ಪ್ರೀತಿಸ್ತಾನೆ? ಯೇಸು ಪ್ರೀತಿಸ್ತಾನೆ, ನಿನಗಾಗಿ ನಿನ್ನನ್ನು ಪ್ರೀತಿಸ್ತಾನೆ, ನಿನಗಾಗಿಯೇ ಸ್ವಪ್ರಾಣ ಅರ್ಪಿಸಿ ನಿನ್ನನ್ನು ಪ್ರೀತಿಸ್ತಾನೆ. ಇನ್ನೂ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಈ ಲೋಕದಲ್ಲಿ ನಿನಗೆ ಎಂತಹ ಸಂಕಟಗಳು ಬಂದಿದೆ, ದೇವರು ನಿನ್ನನ್ನು ಕೈ ಬಿಡದೆ ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. ಅದರ ಗುರುತೆ, ನಾನು ನೀನು ಈ ಲೋಕದಲ್ಲಿ ಜೀವಿತ ಸಂಖ್ಯೆಯಲ್ಲಿ ಉಳಿದಿರುವಂತೆ ಆತನ ಕೃಪಾವರಗಳು ನಿಂತು ಹೋಗವು. ನಿನ್ನ ಯಾವ ಪುಣ್ಯ ಕ್ರಿಯೆಗಳಿಂದಲ್ಲ, ನಿನ್ನ ಯಾವ ಬಲಶಕ್ತಿಯಿಂದಲ್ಲ, ನೀನು ತೆಗೆದುಕೊಳ್ಳುವ ಯಾವುದೇ ರೀತಿಯ ಆರೈಕೆ, ಇಲ್ಲವ ಯಾವ ರೀತಿಯ ಮಾತ್ರೆಗಳು, ಇಲ್ಲವ ಯಾವುದೇ ರೀತಿಯ ದೊಡ್ಡ ಗುಣಪಡಿಸುವಂತ ಯಾವುದೇ ಆರೈಕೆಯಿಂದಲ್ಲ ಪ್ರಿಯರೇ, ಆತನ ಕರುಣೆಯಿಂದಲೇ. ನೀನು ಆತನನ್ನು ಪ್ರೀತಿಸುವುದಾದರೆ ನಿನ್ನನ್ನು ಕೈಹಿಡಿದು ನಡೆಸ್ತಾನೆ. ನೀನು ಇನ್ನೂ ಹೆಚ್ಚಾಗಿ ಆತನ ಸಮೀಪಕ್ಕೆ ಬರುವುದಾದರೆ ದೇವರು ನಿನ್ನ ಸಮೀಪಕ್ಕೆ ಬರ್ತಾನೆ. ಒಂದು ವೇಳೆ ನೀನು ದೇವರಿಂದ ದೂರ ಹೋಗು, ನೀನು ದೇವರನ್ನು ಪ್ರೀತಿಸದೆ ಲೋಕವನ್ನೇ ಪ್ರೀತಿಸುತ್ತಾ ಹೋಗುವುದಾದರೆ ದೇವರು ನೀನ್ಯಾರ ನಾನು ಅರಿಯೇ. ಅನೇಕ ವ್ಯಕ್ತಿಗಳ, ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ನಾವು ಅನೇಕ ಸಂಗತಿಗಳನ್ನು ಕಲಿಯಲು ಹೋಗುವಾಗ ದೇವರನ್ನು ಪ್ರೀತಿಸದೇ ಇರುವ, ದೇವರಿಂದ ದೂರ ಹೋಗಿರುವವರು, ದೇವರಿಂದ ಹಿಂಜಾರಿ ಹೋಗುವವರನ್ನು ನಾವು ಕಾಣ್ತೇವೆ ಪ್ರಿಯರೇ. ಆದರೆ ನಾನು ನೀನು ಈ ರಾತ್ರಿ ಮಾಡಬೇಕಾದ ಕರ್ತವ್ಯ ಏನೆಂದರೆ, ಚಿಂತಿಸಬೇಕಾದ ಚಿಂತನೆ ಏನೆಂದರೆ, ನಾನು ದೇವರನ್ನು ಯಾವ ರೀತಿ ಪ್ರೀತಿಸುತ್ತಿದ್ದೇನೆ, ದೇವರು ನನಗೆ ಎಷ್ಟು ಹತ್ತಿರವಾಗಿದ್ದಾನೆ. ಯಾಕಂದರೆ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು ಎಂದು ವಾಕ್ಯದಲ್ಲಿ ಕಾಣುತ್ತೇವೆ. ನಿನ್ನ ದೇವರಾಗಿರುವ ಕರ್ತನನ್ನು
ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕೆಂದು ಅನೇಕ ವಚನಗಳಲ್ಲಿ ಕಾಣುತ್ತೆ. ಅದು ಇಲ್ಲಿ ಈ 10ನೇ ಅಧ್ಯಾಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಅಂತಂದ್ರೆ, ಸಂಪೂರ್ಣವಾದ ಪ್ರೀತಿಯಿಂದ, ಸಂಪೂರ್ಣವಾದ ಹೃದಯದಿಂದ, ಸಂಪೂರ್ಣ ಮನದಿಂದ ನೀನು ಪ್ರೀತಿ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕಲ್ಲ. ನಾವು ದಿನಂಪ್ರತಿ ದಿನಕ್ಕೆ ಇರುವ 24 ಗಂಟೆಗಳಲ್ಲಿ ದೇವರನ್ನು ಎಷ್ಟು ಸಾರಿ ಧ್ಯಾನಿಸುತ್ತೇವೆ, ಆತನ ಎಷ್ಟು ನಮ್ರತೆಯಿಂದ ಆತನ ಬಳಿ ಬಂದು ಆತನ ಹೆಜ್ಜೆಜಾಡಿನಲ್ಲಿ ಆತನ ಒಂದು ಸನ್ನಿಧಾನದಲ್ಲಿ ಕಾಣಿಸಿಕೊಳ್ತಾ ಇದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ. ಆತನಲ್ಲಿ ಭಯಭಕ್ತಿಯುಳ್ಳರಾಗಿರಬೇಕು, ಆತನ ಮಾರ್ಗದಲ್ಲಿ ನಡೆಯಬೇಕು, ಆತನನ್ನು ಪ್ರೀತಿಸಬೇಕು. ಈ ಇಷ್ಟಲ್ಲದೆ ನಮ್ಮಿಂದ ನಮ್ಮ ಯಾವುದನ್ನು ನಮ್ಮಿಂದ ದೇವರು ಅಪೇಕ್ಷಿಸಿದರ ಪ್ರಿಯರೇ, ಹಾಗಾದರೆ ಈ ಸಂಜೆ ವೇಳೆಯಲ್ಲಿ ನಾವು ನಮ್ಮ ಕರ್ತನನ್ನು ಧ್ಯಾನಿಸಲು ಬಂದಿರುವಾಗ ನಾವು ಆತನಲ್ಲಿ ಆತನನ್ನು ಪ್ರೀತಿಸುತ್ತಾ ಬರೋಣ. 1 ತಿಮೋತಿ 1 ತಿಮೋತಿ ಒಂದನೇದು, ಶುದ್ಧ ಹೃದಯ, ಒಳ್ಳೆ ಮನಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯೋಪದೇಶದ ಗುರಿಯಾಗಿದೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಅವರು ಧರ್ಮೋಪದೇಶಕರಾಗಬೇಕೆಂದಿದ್ದರು, ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯಗಳಾಗಲಿ ಇಂಥದೆಂದು ತಿಳಿದವರಾಗಿದ್ದಾರೆ. ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು, ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಟರು, ದೇವಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ತಂದೆ ತಾಯಿಗಳನ್ನು ಒಡೆಯುವವರು, ನರಹತ್ಯೆ ಮಾಡುವವರು, ಜಾರರು, ಹೀಗೆ ಅನೇಕರು ತಿಳಿದು ಉಪಯೋಗಿಸಬೇಕು. ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸ್ವಾರ್ಥೆಗೆ ಅನುಸಾರವಾಗಿದೆ. ಹಾಗಾದರೆ ನಾವು ದೇವರನ್ನು ಪ್ರೀತಿಸಬೇಕು ಎಂದು ವಾಕ್ಯದಲ್ಲಿ ಕಾಣ್ತೇವೆ. ಹಾಗಾದರೆ ನಮ್ಮ ಭಯಭಕ್ತಿಯುಳ್ಳವರಾಗಿರೋಣ, ಆತನ ಮಾರ್ಗದಲ್ಲಿ ನಡೆಯೋಣ ಮತ್ತು ಆತನನ್ನು ಪ್ರೀತಿ ಮಾಡೋಣ. ಮತ್ತು 4ನೇ ಸಂಗತಿ ಹೇಳುವಾಗ ಅದು ಆತನನ್ನು ಅನುಸರಿಸಬೇಕು, ಇಲ್ಲ ಅದನ್ನು ಸೇವೆ ಮಾಡಬೇಕು. ಪೂರ್ಣರು ಪ್ರೀತಿಸುತ್ತಾ ಮಾತ್ರವಲ್ಲ ಪೂರ್ಣ ಮನಸ್ಸಿನಿಂದ ಸೇವಿಸಬೇಕು ಎಂದು ಕಾಣ್ತೇವೆ. ಸೇವೆ ಮಾಡಬೇಕು, ಅದು ಹೇಗೆ ಪ್ರಿಯರೇ? ಯಾಕಂದರೆ ಕೀರ್ತನೆ 100ನೇ ಅಧ್ಯಾಯದಲ್ಲಿ ಹೇಗೆ ಹೇಳ್ತದೆ, ಯಹೋವನನ್ನು ಸಂತೋಷದಿಂದ ಸೇವಿಸಿರಿ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಕಾಣ್ತವೆ. ಧರ್ಮೋಪದೇಶ ಕಂಡ 6:13 ನಿಮ್ಮ ದೇವರಾದ ಯಹೋವನಲ್ಲಿಯೇ ಭಯಭಕ್ತಿಯುಳ್ಳರಾಗಬೇಕು, ಮಾತ್ರವಲ್ಲ ಆತನನ್ನೇ ಸೇವಿಸಬೇಕು. ಆತನೊಬ್ಬನನ್ನು ದೇವರನ್ನು ಒಪ್ಪಿಕೊಂಡು ಆತನಿಗಾಗಿ ಆತರಿಬೇಕು, ಆತನ ಸೇವೆ ಮಾಡಬೇಕು. ಸೇವೆ ಅಂದರೆ ಸೇವಕರು ಬಂದಾಗ ನಾವು ಆತನ ಗಮನಿಸಬೇಕು. ಸೇವೆ ಮಹತ್ತರವಾದ ಪಾತ್ರ ವಿಶ್ವಾಸ ಜೀವಿತದಲ್ಲಿ. ಎಫೆಸನ್ ಪತ್ರಿಕೆಯಲ್ಲಿ ಕರ್ತನಿಗೋಸ್ಕರವಾಗಿ ಸೇವೆ ಮಾಡುವರೆಂದು ಚಿತ್ತಪೂರ್ವಕವಾಗಿ ಸೇವೆ ಮಾಡ್ರಿ ಎಂದು ಕಾಣುತ್ತೇವೆ. ಆತನಲ್ಲಿ ಸಂಪೂರ್ಣವಾಗಿ ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಬೇಕು. ಹಾಗಾದ್ರೆ ಅನೇಕ ವಚನಗಳು ಆಧಾರ ವಚನಗಳು ಉಂಟು, ಆದರೆ ನಮಗೆ ಸಮಯದ ಅಭಾವದಿಂದ ನಾನು ಮುಂದೆ ಹೋಗ್ತೇನೆ. ಸಮಯ ಜಾರ್ತಾ ಇದೆ. ಯೋಬನು ಬರೆದ ಪತ್ರಿಕೆ 36:11 ಹೇಳ್ತದೆ, ನೀವು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲಿಯೂ ಕಳೆಯುವರು, ಕೇಳದಿದ್ದರೆ ದೇವಾಸ್ತ್ರದಿಂದ ಅಳಿದು ಹೋಗುವರು, ಜ್ಞಾನಹೀನರಾಗಿಯೇ ಪ್ರಾಣ ಬಿಡುವರು. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ, ಆತನನ್ನು ಸೇವಿಸಿದರೆ ನಮ್ಮ ದಿನಗಳು ಅದು ಸಂತೋಷಕರವಾಗಿರ್ತದೆ. ನಾವು ಆತನನ್ನು ಸೇವಿಸೋಣ. ಮತ್ತು 5ನೇಲಿ ಆತನನ್ನು ಅನುಸರಿಸುವುದು. ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮಿಂದ ಇನ್ನೇನನ್ನು ಅಪೇಕ್ಷಿಸ್ತಾರೆ.
ನಾವು ಯಾವ ರೀತಿ ಅನುಸರಿಸುತ್ತಿದ್ದೇವೆ ಅಂದ್ರೆ ಹಿಂಬಾಲಿಸುತ್ತಿದ್ದೇವೆ. ಧರ್ಮೋಪದೇಶ ಕಂಡ ಆರನೇ ಏಳನೇ ವಚನದಲ್ಲಿ ನೀವು ನಿಮ್ಮ ಪುತ್ರ ಪೌತ್ರ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನು ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂತಲೂ ಇವುಗಳನ್ನು ಆಜ್ಞಾಪಿಸುತ್ತೇನೆ. ಆತನನ್ನು ಅನುಸರಿಸಬೇಕು, ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸು ನಮ್ಮಲ್ಲಿ ಇರಬೇಕು, ಯಾಕಂದ್ರೆ ಆತನನ್ನು ಹಿಂಬಾಲಿಸಬೇಕು. ನಾವು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರೆಂದು, ನೀವೆಲ್ಲರೂ ನನ್ನನ್ನು ಅನುಸರಿಸಬೇಕೆಂದು ನಾವು ಅನೇಕ ವಚನಗಳ ಕಡೆಗೆ ನಾವು ಓದುತ್ತೇವೆ. ಹಾಗಾದರೆ ನಾವು ಈ ಸಂಜೆ ವೇಳೆಯಲ್ಲಿ ಕಲಿತಂತ ಭಾಗ, ದೇವರು ನಮ್ಮಿಂದ ಅಪೇಕ್ಷಿಸಿದ ಏನಂದ್ರೆ ಆತನಲ್ಲಿ ಭಯಭಕ್ತರಾಗಿರೋಣ, ಆತನ ಮಾರ್ಗದಲ್ಲಿ ನಡೆಯೋಣ, ಆತನನ್ನು ಪ್ರೀತಿಸೋಣ, ಆತನ ಸೇವೆ ಮಾಡೋಣ, ಆತನನ್ನೇ ಅನುಸರಿಸೋಣ. ಹಾಗಾದರೆ ಈ ಹೊಸ ವರ್ಷದಲ್ಲಿ ನಮ್ಮ ಕರ್ತನು ನಮಗೆ ಕೊಟ್ಟಿರುವಂತ ಈ ಒಂದು ಸಂದರ್ಭದಲ್ಲಿ ನಾವು ಕರ್ತನನ್ನು ಧ್ಯಾನಿಸುತ್ತ ಆತನಿಗಾಗಿ ಜೀವಿಸುತ್ತ ಆತನ ಭರೋಣವನ್ನು ನಾವು ಹಾತೊರಿತ ಆತನಿಗಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮಾತ್ರವಲ್ಲ, ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗಿರುವಾಗ ನಮ್ಮಿಂದ ಅಪೇಕ್ಷಿಸುತ್ತೇನು ಅಪೇಕ್ಷಿಸುತ್ತೇನೆ ಪ್ರಿಯರೇ? ಮತ್ತೆ ಐಂಬರ್ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ಸಿದ್ಧವಾಗಿ ನಾವು ಯಾವಾಗಲೂ ಸಿದ್ಧವಾಗಿರೋಣ. ನಮ್ಮ ಕರ್ತನ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಆತನೇ ಭಯಪಟ್ಟು ನಡೆಯುತ್ತ ಯಾವಾಗಲೂ ಸಿದ್ಧರಾಗಿರೋಣ. ಮತ್ತು ಲೂಕ 19ನೇ ಅಧ್ಯಾಯ 12ನೇ 13ನೇ ವಚನ ಹೇಳ್ತದೆ, ನಂಬಿಗಸ್ತನಾಗಿರು ಮತ್ತು ದೋಷವಿಲ್ಲದವನಾಗಿರು, ವಿಧೇಯನಾಗಿರು, ಎಚ್ಚರಿಕೆಯಿಂದಿರು, ಆತನ ವಾಕ್ಯದಲ್ಲಿ ನೆಲೆಗೊಂಡಿರು ಮತ್ತು ಆತನನ್ನು ಎದುರು ನೋಡುತ್ತಾ ಇರು. ಹಾಗಾದರೆ ಪ್ರಿಯರೇ, ಈ ಸಂಜೆ ವೇಳೆಯಲ್ಲಿ ನಾವು ಯಾವ ರೀತಿ ಕರ್ತನಿಗೆ ಮೆಚ್ಚುಗೆ ಆಗಿದ್ದೇವೆ ಎಂಬುದನ್ನು ನಾವು ಧ್ಯಾನ ಮಾಡುತ್ತಾ ಆತನಿಗಾಗಿ ಜೀವಿಸೋದಾದರೆ ನಮ್ಮಂತ ಭಾಗ್ಯಶಾಲಿಗಳು ಮತ್ತೊಬ್ಬರಿಗೆ. ಲೋಕದಲ್ಲಿ ಅನೇಕ ಸಂಗತಿಗಳು ಹಾದು ಹೋಗ್ತಿದೆ, ಹಾಗಾದರೆ ನಾವು ನಮ್ಮಿಂದ ದೇವರು ಅಪೇಕ್ಷಿಸುತ್ತೇನೆ. ಎಂತಹ ಸಂಕಟ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗಿ ಕೂಡ ದೇವರು ನಮ್ಮನ್ನು ಕೈ ಬಿಡದೆ ಆತನ ಘನವುಳ್ಳ ಚಿತ್ತದಿಂದ ನಮ್ಮನ್ನು ಇನ್ನೂ ಲೋಕದಲ್ಲಿ ಜೀವಿತ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಆದರೆ ನಾವು ಯಾವ ರೀತಿ ಇದ್ದೇವೆ, ಯಾವ ರೀತಿ ಭಯಭಕ್ತಿಯುಳ್ಳರಾಗಿದ್ದೇವೆ? ಈ ಹೊಸ ವರ್ಷದಲ್ಲಿ ನಾವು ನಮ್ಮ ಕರ್ತನಿಗೆ ಏನನ್ನು ಕೊಡುತ್ತೇವೆ? ಈ ವರ್ಷದಲ್ಲಿ ನನ್ನ ಜೀವಿತ ಯಾವ ರೀತಿ ಕರ್ತನಿಗೆ ಇನ್ನೂ ಹತ್ತಿರವಾದ? ನಾನು ಪ್ರತಿದಿನ ವಾಕ್ಯ ಧ್ಯಾನ ಮಾಡುತ್ತೇನೆ, ಪ್ರತಿ ಎಲ್ಲಾ ಆಲಯಕ್ಕೆ ಎಲ್ಲಾ ಕೂಟಗಳಲ್ಲಿ ತಪ್ಪದೆ ಭಾಗವಹಿಸ್ತೇನೆ, ಇತರರ ಜೊತೆ ನನ್ನ ಜೀವಿತ ಕರ್ತನಿಗೆ ಮೆಚ್ಚುಗೆ ಆಗಿರುವಂತೆ ನಡೆದುಕೊಳ್ಳುತ್ತೇನೆ, ಇತರರ ಕಷ್ಟ ಸುಖದಲ್ಲಿ ನಾನು ಪಾಲು ತೆಗೆದುಕೊಳ್ತೇನೆ, ಸಭೆ ಎಲ್ಲಾ ಅಭಿವೃದ್ಧಿಗಾಗಿ ನನ್ನ ಶ್ರಮಿಸುತ್ತೇನೆ, ಸಭಾ ಸೇವಕರು ಸಭಾ ಪಾಲಕರ ಮಾತಿಗೆ ಗೌರವಿಸುತ್ತೇನೆ, ಸಭೆ ಎಲ್ಲಾ ಚಟುವಟಿಕೆಗಳಲ್ಲಿ ನಾನು ಪಾಲು ತೆಗೆದುಕೊಂಡು ನನ್ನ ಕೈಲಾದಷ್ಟು ಸೇವೆ ಮಾಡ್ತೇನೆ. ಇನ್ನು ಅನೇಕ ಹೊಸ ತೀರ್ಮಾನಗಳೊಡನೆ ಈ ಹೊಸ ವರ್ಷದ ದಿನಗಳನ್ನು ಕರ್ತನ ಬಳಿ ಕಳೆಯುತ್ತಾ ಬರ. ಕರ್ತನ ಬೇಗನೆ ಬರ್ತಾನೆ, ಕರ್ತನಿಗಾಗಿ ಎಚ್ಚರವಾಗಿರೋಣ. ಯಾಕಂದ್ರೆ ಈ ಕಡೆಯ ಕಾಲದ ನಾವಿರುವಾಗ ನಾವು ಚಿಕ್ಕವರಾಗಿದ್ದಾಗ ಯಾವ ರೀತಿ ಸಂತೋಷ ಸಂಭ್ರಮಿಸುತ್ತಿದ್ದೇವೋ ವಾಕ್ಯದಲ್ಲಿ, ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ, ಸಂತೋಷದಲ್ಲಿ ಈ ದಿನಗಳು ಕಳೆಯಲು ಬಹಳ ಕಷ್ಟ ಇರುತ್ತೆ. ಇಂದಿನ ಸಂಗತಿಗಳು ಹಾದು ಹೋಗ್ತವೆ ಅದೇ ರೀತಿ. ಹಾಗಾದ್ರೆ ನಾವು ನಮ್ಮ ಕರ್ತನನ್ನು, ಕರ್ತನಿಗೆ ಮೆಚ್ಚುಗೆ ಆಗಿರಬೇಕಾದ್ರೆ ನಾವು ಕರ್ತನಲ್ಲಿ ಭಯಭಕ್ತಿಯುಳ್ಳರಾಗಿದ್ದು ಆತನ ಮಾರ್ಗದಲ್ಲಿ ನಡೆಯುತ್ತ ಆತನನ್ನು ಪ್ರೀತಿಸುತ್ತ ಆತನನ್ನು ಅನುಸರಿಸುತ್ತ ಆತನ ಸೇವೆ ಮಾಡುತ್ತ ಈ ಲೋಕದ ಜೀವಿತದ ಪಯಣವನ್ನು ಆತನ ಮೀಸಲಿಟ್ಟು ನಡೆಯೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.